ಪ್ರತಿ ಭಾನುವಾರದಂತೆ ಪ್ರಸಾರ ಆಗ್ತಿರ್ತಕ್ಕಂಥ ವಚನ ವೈಭವ ಈ ಒಂದು ವಿಶೇಷ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಬಸವ ಟಿ ವಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್. ಸ್ನೇಹಿತರೇ ಹಾಗೂ ಬಂಧುಗಳೇ, ಸರ್ವಜ್ಞನ ವಚನಗಳನ್ನು ನಿರ್ವಚನವನ್ನು ಮಾಡ್ತಾ ಈವರೆಗೆ ಹಲವಾರು ವಚನಗಳನ್ನು ತಮ್ಮ ಜೊತೆ ನಾನು ವಿಚಾರ ವಿನಿಮಯ ಮಾಡಿಕೊಂಡಿದ್ದೇನೆ. ಈ ವಾರ ಕೂಡ ಎಂದಿನಂತೆ ಈ ಭಾನುವಾರ ರಾತ್ರಿ 8:00 to 8:30 ಪ್ರಸಾರ ಆಗ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತವನ್ನು ಬಯಸ್ತಾ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಕುರಿತು ಈಗ ಚರ್ಚೆ ಮಾಡೋಣ. ಮಹಾಕವಿ ಸರ್ವಜ್ಞನ ಒಂದೊಂದು ವಚನದಲ್ಲಿ ಕೂಡ ಒಂದೊಂದು ವಿಚಾರವನ್ನು ಕವಿ ಅಡಗಿಸಿದ್ದಾರೆ. ಅದು ಹೇಗೆ ಅನ್ನೋದನ್ನು ಕುರಿತು ನೋಡ್ತಾ ಹೋಗೋಣ. ಇಲ್ಲಿ ತೆಂಗಿಗೂ ಹಿರಿಯರಿಗೂ ಹಂಗು ಮಾಡಲು ಬೇಕು, ತೆಂಗಿನ ಮೊದಲಿಗೆ ನೀರೆರೆಯೇ ಕಡೆಯಲಿ ಹಿಂಗದೆ ಕೊಡುಗು ಸರ್ವಜ್ಞ. ನೋಡಿ, ಜಗತ್ತಿನಲ್ಲಿ ತೆಂಗಿನ ಮರಕ್ಕೆ ಬಹಳ ಪೂಜ್ಯತೆ ಇದೆ, ವಿಶೇಷವಾಗಿ ನಮ್ಮ ಭಾರತೀಯರಲ್ಲಿ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ತೆಂಗು ವಿಶೇಷವಾಗಿ ಬೆಳೆಯುತ್ತೆ. ನೋಡಿ, ತೆಂಗಿನ ಮರದ ವಿಶೇಷ ಏನಪ್ಪ ಅಂತ ಕೇಳಿದರೆ, ಒಂದು ಗಿಡವನ್ನು ಹಾಕಿ ನಾವೊಂದು 5 ವರ್ಷ ಅದನ್ನು ಸಲಹೆ ಬಿಟ್ಟರೆ ಅದು 100 ವರ್ಷಗಳ ಕಾಲ ಹಲವಾರು ಜನರನ್ನು ಅದೇನು ಮಾಡುತ್ತಪ್ಪ ಅಂತ ಕೇಳಿದ್ರೆ ಸಾಕತ್ತೆ. 5 ವರ್ಷ ನಾವು ಸಾಕಿದ್ರೆ ಅದು ನಮ್ಮನ್ನು 100 ವರ್ಷ ಸಾಕತ್ತೆ. ತೆಂಗಿನ ಉಪಯೋಗಗಳು ಒಂದಲ್ಲ ಎರಡಲ್ಲ 10 ಈ ಬೇಸಿಗೆ ಕಾಲನ ಪ್ರತಿಯೊಬ್ಬರಿಗೂ ಕೂಡ ಈ ಬಾಯಾರಿಕೆ ಅಂತಕ್ಕಂಥದ್ದು ಬಾಧಿಸುತ್ತೆ. ಎಳನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನವ ಚೈತನ್ಯ ಉಂಟಾಗುತ್ತೆ. ನೋಡಿ, ದೇವರು ತೆಂಗಿನಲ್ಲಿ ಎಂಥ ಶಕ್ತಿಯನ್ನು ಇಟ್ಟಿದ್ದಾನೆ. ನಾವು ತಳಭಾಗದಲ್ಲಿ ಆ ಬುಡದ ಹತ್ತಿರ ಬೇರಿನ ಹತ್ತಿರ ನೀರನ್ನು ಹಾಕ್ತೇವೆ, ಗೊಬ್ಬರವನ್ನು ಹಾಕ್ತೇವೆ. ತುತ್ತ ತುದಿಯಲ್ಲಿ 50 ಅಡಿ, 100 ಅಡಿ, 180 ಅಡಿ, 200 ಅಡಿವರೆಗೆ. ನಮ್ಮೂರಲ್ಲಿ ನಮ್ಮೂರು ತೋಟಗಳಲ್ಲಿ ಕೆಲವು ಮರಗಳಿದೆ, ಇವತ್ತು ಕೂಡ ಹಳೇ ಮರಗಳು. ಅದನ್ನು ನಾವು ಹತ್ತಲಿಕ್ಕೂ ಆಗಲ್ಲ, ತುಂಬ ಎಕ್ಸ್ಪರ್ಟ್ ಇರೋರು ಹತ್ತಬೇಕಾಗತ್ತೆ. ಮೇಲುಭಾಗದಲ್ಲಿ ಆ ತೆಂಗಿನ ಗರಿ, ಮೊಟ್ಟೆ, ಆ ಕಾಯಿ, ಎಳನೀರೆಲ್ಲ ಬಿಟ್ಟಿರುತ್ತೆ. ಆ ಸೌಂದರ್ಯ ನೋಡೋದಕ್ಕೆ ಚೆಂದ. ಆ ಮೇಲುಭಾಗದಲ್ಲಿರ್ತಕ್ಕಂಥ ಮರಗಳನ್ನು ಹತ್ತು ನೋಡಿದ್ರೆ ಸುತ್ತಮುತ್ತಲ 10 ಹಳ್ಳಿಗಳನ್ನು ನೋಡ್ಬೋದು ನಾವು. ಅಷ್ಟು ಎತ್ತರವಾಗಿ ತೆಂಗಿನ ಮರ ಬೆಳೆದಿರುತ್ತೆ. ಹೇಳ್ತಿದ್ದಾರೆ ಇಲ್ಲಿ, ತೆಂಗಿನ ಮರಕ್ಕೂ ಮತ್ತು ಹಿರಿಯರಿಗೂ ನಾವು ಸೇವೆಯನ್ನು ಮಾಡಬೇಕು, ತೆಂಗನ್ನು ಬೆಳೆಸಬೇಕು ಅಂತ. ನೋಡಿ, ತೆಂಗಿನಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಉದಾಹರಣೆಗೆ, ತೆಂಗಿನ ಗರಿಯನ್ನು ನಾವು ಶುಭ ಮಂಗಳ ಕಾರ್ಯಕ್ರಮಗಳಲ್ಲಿ ಅದನ್ನು ಚಪ್ಪರದಲ್ಲಿ ಬಳಸ್ತೇವೆ. ಒಣಗಿದ ನಂತರ ಅದರ ಗರಿಯನ್ನು, ಅಲ್ಲಿ ಬರ್ತಕ್ಕಂಥ ಕಡ್ಡಿಯನ್ನು, ಪೊರಕೆಗಳನ್ನು ಮಾಡಿಕೊಂಡು ಸ್ವಚ್ಛ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ಕೊತೇವೆ. ಹಾಗೆಯೇ ಮೊಟ್ಟೆ ಇದೆ, ಆ ಮೊಟ್ಟೆಗಳನ್ನು ಸೌದೆಯಾಗಿ ಬಳಸ್ತೇವೆ. ತೆಂಗಿನ ಮರ ಇದೆ, ಅದನ್ನು ಕಟ್ಟಡವನ್ನು ಕಟ್ಟಲಿಕ್ಕೆ ಅಥವಾ ಅವರು ಹೆಂಚುಗಳನ್ನು ಹಾಕಲಿಕ್ಕೆ ಅದನ್ನು ಬಳಸ್ಕೊತಾರೆ. ಪ್ರತಿಯೊಂದು ಭಾಗ ಕೂಡ ತೆಂಗಿನಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ತೆಂಗಿನ ಚಿಪ್ಪಿದೆ, ತೆಂಗಿನ ಚಿಪ್ಪನ್ನು ನೀವು ಅಗ್ಗಿಷ್ಟಿಕೆಯಲ್ಲಿ ಬಳಸ್ತಾರೆ. ನಾರಿದೆ, ಹಾಸಿಗೆಗಳಲ್ಲಿ ಬಳಸ್ತಾರೆ. ಮೈಯಲ್ಲಿ ಕೊಳೆಯನ್ನು ತೊಳ್ಕೊಳ್ಳೋದಕ್ಕೆ ನಾವು ತೆಂಗಿನ ನಾರನ್ನು ಬಳಸ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಾವು ಅದಾದ ನಂತರ ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ, ತೆಂಗಿನ ಎಳನೀರು, ಕಾಯಿಲೆ ಬಂದವರಿಗೆ ಎಳನೀರನ್ನು ಕುಡಿಸ್ತಾರೆ. ದೇಹದಲ್ಲಿ ಅಜೀರ್ಣ ಆಯಿತು, ದೇಹದಲ್ಲಿ ಹೊಟ್ಟೆ ಸರಿ ಇಲ್ಲ, ಆ ಎಳನೀರನ್ನು ಕುಡೀರಿ ಅಂತಾರೆ. ಉಷ್ಣತೆ ಜಾಸ್ತಿ ಆಗಿದೆ, ಎಳನೀರನ್ನು ಕುಡಿತೇವೆ. ನೋಡಿ, ತೆಂಗಿಗೆ ದೇವರು ಎಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ತೆಂಗಿನಿಂದ ಕಾಯಿ ಬರುತ್ತೆ, ತೆಂಗಿನ ಕಾಯಿಯನ್ನು ಹಲವಾರು ಅಡುಗೆಗಳಿಗೆ ಮತ್ತು ಇತ್ಯಾದಿಗಳಿಗೆ ಬಳಸ್ತಾರೆ. ಅದರಲ್ಲೂ ಕೊಬ್ಬರಿ ಮಿಠಾಯಿ ನಿಮಗೆಲ್ಲ ಗೊತ್ತಿದೆ, ತೆಂಗಿನಕಾಯಿಯನ್ನು ಹಾಕಿ ಕೊಬ್ಬರಿಯನ್ನು ಹಾಕಿ ಮಾಡ್ತಕ್ಕಂಥ ಆ ಮಿಠಾಯಿ ಭಾಳ ಸ್ವಾದಿಷ್ಟವಾಗಿರ್ತಕ್ಕಂಥ ಒಂದು ಸಿಹಿ ತಿಂಡಿ ಕೂಡ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ತೆಂಗು ಇಂಗು ಇವೆರಡೂ ಅಡುಗೆ ಮಾಡಲಿಕ್ಕೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ ನಾವು. ಆದ್ದರಿಂದ ಆ ತೆಂಗಿನ ಎಣ್ಣೆ, ಕೊಬ್ಬರಿಯಿಂದ ಎಣ್ಣೆಯನ್ನು ತೆಗಿತಾರೆ. ಹಲವಾರು ರೋಗಗಳಿಗೆ ಮದ್ದು ಆ ತೆಂಗಿನ ಎಣ್ಣೆ. ನೋಡಿ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಚರ್ಮರೋಗ ಇದ್ದರೆ ಆ ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಂಡು ಮಾಲೀಶ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬಿಸಿಲಲ್ಲಿ ದೇಹವನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಚರ್ಮರೋಗಗಳೆಲ್ಲ ವಾಸಿಯಾಗುತ್ತೆ. ತಲೆ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು, ತೆಂಗಿನ ಎಣ್ಣೆಯನ್ನು ಹಚ್ಕೊತಾರೆ. ಪಾದದಲ್ಲಿ ಉಷ್ಣ ಜಾಸ್ತಿ ಆಗಿದೆ,
ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ತಾರೆ. ನೋಡಿದ್ರಾ ಎಷ್ಟೊಂದು ಪ್ರಯೋಜನಗಳಿದ್ದಾವೆ. ಈಗ ಟೈಲರಿಂಗ್ ಮಿಷನ್ ಇದೆ, ಆ ಮಿಷಿನ್ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾರೆ. ಯಂತ್ರಗಳಿಗೆ ತೆಂಗಿನ ಎಣ್ಣೆಯನ್ನು ಬಳಸ್ತಾರೆ. ಊಟಕ್ಕೆ ವಿಶೇಷವಾಗಿ ಕೇರಳ, ತಮಿಳುನಾಡು ಕೆಲವು ರಾಜ್ಯಗಳಲ್ಲಿ ತೆಂಗಿನ ಎಣ್ಣೆಯನ್ನು ಊಟಕ್ಕೆ ಕೂಡ ಬಳಸ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ. ಈ ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ಮತ್ತು ಬೆಲ್ಲವನ್ನು ತಿನ್ನೋದರಿಂದ ನಮ್ಮ ದೇಹಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಸೈನಿಕರಿದ್ದಾರಲ್ಲ ಕಾಶ್ಮೀರ, ಜಮ್ಮು ಇತ್ಯಾದಿಗಳಲ್ಲಿ ದೇಶವನ್ನು ಕಾಯ್ತಕ್ಕಂಥವ್ರಿಗೆ ಎಲ್ಲ ಸಮಯದಲ್ಲಿ ಪಾಪ ಊಟ ಸಿಗಲ್ಲ. ಅದಕ್ಕೇನು ಮಾಡ್ತಾರೆ, ಸೈನ್ಯದಲ್ಲಿ ಅವರಿಗೆ ಒಂದಿಷ್ಟು ಏನನ್ನು ಕೊಬ್ಬರಿಯನ್ನು ಬೆಲ್ಲವನ್ನು ಜೊತೆಗೆ ಕಡಲೆ ಬೀಜವನ್ನು ಕೊಟ್ಟು ಕಳಿಸ್ತಾರಂತೆ. ಅಲ್ಲಿ ಆಹಾರ ಸಿಗದೇ ಇದ್ದಾಗ ಅವ್ರೇನು ಮಾಡ್ತಾರಪ್ಪ ಅಂದರೆ ದೇಹನ ಬಿಸಿಯಾಗಿರಬೇಕು, ಹಸಿವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಕೊಬ್ಬರಿಯನ್ನು ತಿಂತಾರೆ ಸೈನಿಕರು, ಬೆಲ್ಲವನ್ನು ತಿಂತಾರೆ, ಹಸಿವನ್ನು ನೀಗಿಸ್ಕೋತಾರೆ. ನೋಡಿ ಎಂಥ ಶಕ್ತಿಯನ್ನು ಆ ತೆಂಗಿನಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ತೆಂಗಿನ ಸೇವೆಯನ್ನು ಮಾಡಬೇಕು ಅಂದರೆ ತೆಂಗಿನ ಗಿಡಗಳನ್ನು ನೆಡಬೇಕು. ತೆಂಗಿನ ಗಿಡಗಳನ್ನು ನೆಡೋದ್ರಿಂದ ದೊಡ್ಡ ಮರಗಳಾಗಿ ಬೆಳೀತವೆ. ಒಂದೊಂದು ಮರ ನೀವು ಗಮನಿಸಿರಬೇಕು, 8-10 ಗೊನೆ ಕಾಯನ್ನು ಬಿಡುತ್ತೆ. ಅದನ್ನು ಎಳ್ನೀರಾಗಿ ಬಳಸ್ಕೊತೇವೆ, ತೆಂಗಿನಕಾಯಾಗಿ ಬಳಸ್ಕೊತೇವೆ. ಕೆಲವರು ಮೇಲೆ ಮರ ಹತ್ತಿ ಕೀಳೋದಕ್ಕಾಗದೇ ಇದ್ದಾಗ ಹಾಗೆ ಬಿಟ್ಬಿಡ್ತಾರೆ. ಅವು ಚೆನ್ನಾಗಿ ಒಣಗಿ ಅವೇನು ಮಾಡ್ತಾವಪ್ಪ ಅಂತ ಕೇಳಿದರೆ ಆ ತೆಂಗಿನಕಾಯಿಗಳು ತಾನೇ ತಾನೇ ಕೆಳಗಡೆ ಬೀಳ್ತವೆ. ಅದನ್ನು ಸುಳಿದ್ರೆ ಅದರಲ್ಲಿ ಕೊಬ್ಬರಿ ಇರುತ್ತೆ. ಇವತ್ತು ಕೊಬ್ಬರಿ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಊಟಕ್ಕೆ, ಎಲ್ಲಕ್ಕೂ ಕೂಡ ಬೇಕಾಗುತ್ತೆ. ಅದನ್ನೇ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ತೆಂಗಿಗೂ ಹಿರಿಯರಿಗೂ ಹಂಗು ಮಾಡಲು ಬೇಕು, ಸೇವೆ ಮಾಡಬೇಕು. ನಾವು ಹಿರಿಯರಿಗೂ ಸೇವೆ ಮಾಡಬೇಕು, ವಯಸ್ಸಾದವ್ರಿಗೆ. ಯಾಕೆಂದರೆ ನಮ್ಮ ತಂದೆ, ತಾಯಿ, ತಾತ, ಅಜ್ಜಿ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಭಾವ, ನಮಗಿಂತ ವಯಸ್ಸಾದವ್ರು ಯಾರಿರ್ತಾರಲ್ಲ, ವೃದ್ಧ ಸೇವಾನೋ ರಾಗಂ, ವೃದ್ಧರ ಸೇವೆಯನ್ನು ಮಾಡಬೇಕು. ವೃದ್ಧರಿಗೆ ಸೇವೆ ಮಾಡಿದ್ರೆ ನಮಗೆಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಹಾಗೆ ತೆಂಗಿನ ಮರಕ್ಕೆ ಸೇವೆಯನ್ನು ಮಾಡೋದ್ರಿಂದ ಕೂಡ ನಮಗಷ್ಟೇ ಲಾಭ ಇದೆ. ತೆಂಗನ್ನು ಪೂಜೆಗೆ ಬಳಸ್ತೇವೆ. ತೆಂಗು ಬಾಳೆ ಇಲ್ಲ ಅಂದರೆ ಪೂಜೆ ಮಾಡಲಿಕ್ಕೆ ಆಗಲ್ಲ. ಸಹಜವಾಗಿ ತೆಂಗು ಬಾಳೆಯನ್ನಿಟ್ಟು ಪೂಜೆ ಮಾಡ್ತೇವೆ ನಾವು. ತೆಂಗಿನಕಾಯನ್ನು ಹೊಡಿತೇವೆ ಪ್ರತಿಯೊಂದಕ್ಕೂ. ದೇವ್ರ ಮುಂದೆ ಈಡುಗಾಯಿ ಅಂತ ಹಾಕ್ತಾರೆ, ನಿಮ್ಗೆ ಗಮನಿಸಿರ್ಬೇಕು. ಹರಕೆಯನ್ನು ಮಾಡ್ಕೊಂಡು ಈಡುಗಾಯಿ ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತಿರ್ತೇವೆ ಆಯಾ ಸಂದರ್ಭಗಳಲ್ಲಿ. ಆದ್ದರಿಂದ ತೆಂಗಿನ ಮೊದಲಿಗೆ ನೀರಿದೆಯೇ, ತೆಂಗಿನ ಮರದ ಬುಡಕ್ಕೆ ನಾವು ನೀರು ಹಾಕಿದ್ರೆ ಆ ಮರ ಮೇಲೆ ಎತ್ಕೊಂಡು ಹೋಗುತ್ತೆ. ಆ ನೀರನ್ನು ಎತ್ಕೊಂಡು ಹೋಗಿ ಎಳನೀರನ್ನು ನಮಗೆ ಕೊಡುತ್ತೆ. ಅಮೃತ ಸದೃಶವಾಗಿರ್ತಕ್ಕಂಥ ಎಳನೀರು. ಎಳನೀರಲ್ಲಿ ನೀವು ಗಮನಿಸಿರಬೇಕು, ಹಲವಾರು ರೋಗಗಳನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಇದೆ. ಈಗ ಉದಾಹರಣೆಗೆ ಗ್ಯಾಸ್ಟಿಕ್ ವಾಯುಪ್ರಕೋಪ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಹೊಟ್ಟೆಯಲ್ಲಿ ಉರಿ ಬರ್ತಾ ಇದೆ, ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅಂದಾಗ ಡಾಕ್ಟ್ರ್ ಹೇಳ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಬಾಯನ್ನು ಚೆನ್ನಾಗಿ ತೊಳ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನು ಕುಡೀರಿ, ಒಳ್ಳೆಯದಾಗತ್ತೆ. ಸ್ವಾಮಿ ನನಗೆ ಉಷ್ಣತೆ ಜಾಸ್ತಿ ಆಗಿದೆ, ಕಣ್ಣು ಉರಿತಾ ಇದೆ, ಹೊಟ್ಟೆ ಉರಿತಾ ಇದೆ, ದಯವಿಟ್ಟು ಎಳನೀರನ್ನು ಕುಡೀರಿ. ಅವಳು ಎಂಥ ಶಕ್ತಿಯನ್ನು ಪರಮಾತ್ಮ ಆ ತೆಂಗಿನಕಾಯಿ ಎಳನೀರಲ್ಲಿ ಇಟ್ಟಿದ್ದಾನೆ ಅಂತೇಳಿ. ನೀವು ಹಳ್ಳಿಗಳಲ್ಲಿ ಗಮನಿಸಿರಬೇಕು, ತೆಂಗಿನಕಾಯನ್ನು ಹಾಗೆ ಅವನ್ನು ಮರದಿಂದ ಕಿತ್ತು ನೀರು ಕುಡಿದು ಆ ಕಾಯಿ ತಿನ್ಬಿಡ್ತಾರೆ, ಅದೇ ತಿಂಡಿ. ಅವ್ರಿಗೆ ಮತ್ತೆ ಟಿಫನ್ ಬೇಕಾಗಿಲ್ಲ. ಯಾಕೆಂದರೆ ಎರಡು ಎಳನೀರನ್ನು ಕುಡಿದು ಎರಡು ತೆಂಗಿನಕಾಯನ್ನು ತಿಂದುಬಿಟ್ಟ ಅಂದರೆ ಒಳಗಡೆ ಇರ್ತಕ್ಕಂಥ ಕಾಯನ್ನು ಅವನು ಅರ್ಧ ದಿವಸ ಆರಾಮಾಗಿರ್ಬೋದು. ಅದರಲ್ಲೂ ಕೂಡ ಕಾಯನ್ನು ತುರಿತೀವಲ್ಲ, ತುರಿದಾಗ ಹಾಲು ಬರುತ್ತೆ ಹಿಂಡಿಬಿಟ್ರೆ. ಆ ಹಾಲಿಗೆ ತಾಯಿಯ ಎದೆ ಹಾಲಿನಲ್ಲಿರ್ತಕ್ಕಂಥ ಶಕ್ತಿ ಆ ಹಾಲಲ್ಲಿ ಇದೆಯಂತೆ. ಆದ್ದರಿಂದ ಈ ತೆಂಗು ಮತ್ತು ಹಿರಿಯರಿಗೆ ಸೇವೆಯನ್ನು ಮಾಡಿ, ಆದ್ದರಿಂದ ಕಡೆಯವರೆಗೂ ನಮ್ಮನ್ನು ಕಾಪಾಡುತ್ತೆ. ಯಾವುದು? ತೆಂಗಿನ ಮರ. ನೋಡಿ, ಒಂದು ತೋಟ ಇದೆ, ಒಂದು 50 ತೆಂಗಿನ ಗಿಡ ಇದೆ, ಅವ್ರ ಜೀವನ ಆರಾಮ ಮಾಡ್ಬೋದು. ಮನೆ ಮುಂದೆ 2 ತೆಂಗಿನ ಮರ ಇದ್ದರೆ ಸಾಕು, ಕನಿಷ್ಠ ಪಕ್ಷ ಒಂದು ತೆಂಗಿನ ಮರ ಒಂದು ವರ್ಷಕ್ಕೆ 500 ಕಾಯಿ ಬಿಡುತ್ತೆ. 500×2 ಮರ ಅಂದರೆ 1,000 ತೆಂಗಿನಕಾಯಿಗಳಾಯಿತು. ಇವತ್ತು ತೆಂಗಿನಕಾಯಿ ಬೆಲೆ ಎಷ್ಟಿದೆ ಅಂದರೆ, ಬೆಂಗಳೂರಂಥ ಊರಲ್ಲಿ ಎಳ್ನೀರು 20, 25, 30, ಈಗ ಬೇಸಿಗೆ ಅಲ್ವಾ, 35 ರೂಪಾಯಿ ತನಕ ಹೋಗಿದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ತೆಂಗನ್ನು ಬೆಳೆದವರಿಗೆ ಯಾವತ್ತೂ ಕೂಡ ನಷ್ಟ ಆಗಿಲ್ಲ. ರೈತರುಗಳು ಹೆಚ್ಚಾಗಿ ತೆಂಗನ್ನು ಬೆಳೆಸಬೇಕು, ತೆಂಗಿನ ತೋಟಗಳನ್ನು ಮಾಡಬೇಕು. ಅದರಿಂದ ಅವರ ಆದಾಯ ಕೂಡ ಜಾಸ್ತಿ ಆಗುತ್ತೆ, ಅವ್ರನ್ನ ಕೊನೆಯವರೆಗೂ ಕಾಪಾಡುತ್ತೆ. 100 ತೆಂಗಿನ ಮರ ಇರ್ತಕ್ಕಂಥ ತೋಟ ಮಾಡ್ಕೊಂಬಿಟ್ಟ ಅಂದರೆ
ಅವನಿಗೆ ಯಾವ ಸರ್ಕಾರಿ ಕೆಲಸನೂ ಬೇಕಾಗಿಲ್ಲ. ಆರಾಮಾಗಿ ತನ್ನ ಕುಟುಂಬವನ್ನು ಸುಖವಾಗಿ ಸಾಕ್ಕೊಂಡಿರ್ಬೋದು, ಅಷ್ಟು ಸೊಗಸಾಗಿರುತ್ತೆ. ಯಾಕೆಂದರೆ ಎಲ್ಲವೂ ಕೂಡ ಪ್ರಯೋಜನಕ್ಕೆ ಬರುತ್ತೆ ನೋಡಿ. ತೆಂಗಿನ ಗರಿಯನ್ನು ಮಾರಾಟ ಮಾಡ್ಬೋದು, ತೆಂಗಿನ ಚಿಪ್ಪನ್ನು ಮಾರಾಟ ಮಾಡ್ಬೋದು, ತೆಂಗಿನ ಮೊಟ್ಟೆಯನ್ನು ಮಾರಾಟ ಮಾಡ್ಬೋದು. ಆದ್ದರಿಂದ ಮರ ಏನಾದರೂ ಬಿದ್ದೋಗ್ಬಿಟ್ರೆ ಮರವನ್ನು ಕೂಡ ಮಾರಾಟ ಮಾಡ್ಬೋದು. ಪ್ರತಿಯೊಂದು ಕೂಡ ಆ ಪರಕೇನ ಇವತ್ತೇನು ಸ್ವಚ್ಛ ಭಾರತ ಅಂತ ನಾವು ಹೇಳ್ತೇವಲ್ಲ, ರಸ್ತೆಯನ್ನು ಗುಡಿಸ್ಲಿಕ್ಕೆ ಮನೆಯನ್ನು ಗುಡಿಸ್ಲಿಕ್ಕೆ ಬಳಸ್ತಕ್ಕಂಥ ಪೊರಕೆ ತಯಾರಾಗ್ತಕ್ಕಂಥದ್ದು ತೆಂಗಿನ ಕಡ್ಡಿಯಲ್ಲಿ. ಆದ್ದರಿಂದ ಇಂತಹ ತೆಂಗಿಗೆ ನಾವು ಪೊರೆಯಬೇಕು, ಕಾಪಾಡಬೇಕು. ಅದೇ ರೀತಿಯಾಗಿ ಹಿರಿಯರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಬುದ್ಧಿವಂತಿಕೆಯ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿಯಾರಿಲ್ಲಿ. ನೋಡಿ, ನಾವು ಭಾರತೀಯರು ಖುಷಿ ಪಡಬೇಕು. ಯಾಕೆ ಗೊತ್ತಾ? ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲಿ ತೆಂಗು ವಿಶೇಷ ಬೆಳೆಯುತ್ತೆ. ದೇಶ ವಿದೇಶಗಳಿಗೆ ಹೋಗುತ್ತದೆ ತೆಂಗಿನ ಉತ್ಪನ್ನಗಳು. ತೆಂಗು ಮಂಡಳಿಯೇ ಇದೆ ಇಲ್ಲಿ, ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ನಾವು ಗಮನಿಸಬೇಕಾದಂಥ ಅಂಶ. ನೋಡಿ, ಈ ಒಂದು ಮಹತ್ವವನ್ನು ಸರ್ವಜ್ಞ ಕವಿ ನಮಗೆ 16ನೇ ಶತಮಾನದಲ್ಲೇ ಹೇಳಿ ಹೋಗಿದ್ದಾರೆ. ಆದ್ದರಿಂದ ದಯವಿಟ್ಟು ರೈತರುಗಳಾಗಲಿ ಅಥವಾ ಮನೆ ಹತ್ರ ಜಾಗ ಇರ್ತಕ್ಕಂಥವರಾಗಲಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ತೆಂಗನ್ನು ಬೆಳೀರಿ. ವಿಶೇಷವಾಗಿ ತೆಂಗನ್ನು ಕಾಪಾಡಿ. ನೋಡಿ, ಮನೆ ಹಿಂಭಾಗದಲ್ಲಿ ಬಚ್ಚಲು ನೀರು ಹೋಗುತ್ತೆ, ಆ ಸ್ಥಳದಲ್ಲಿ ಎರಡು ತೆಂಗಿನ ಗಿಡಗಳನ್ನು ನೆಟ್ಟುಬಿಟ್ರೆ ತಾನಾಗಿ ತಾನಾಗಿ ಬೆಳಕತ್ತು ಸೊಂಪಾಗಿ. ಅದಕ್ಕೆ ಒಂದಿಷ್ಟು ಗೊಬ್ಬರ ಮಣ್ಣನ್ನು ಹಾಕ್ಬಿಟ್ರೆ ಆ ತೆಂಗಿನ ಗಿಡ ಬೆಳೆಯುತ್ತೆ, ಯಥೇಚ್ಛವಾಗಿ ನೀರು ಕೊಡುತ್ತೆ, ಇಡೀ ಮನೆಯನ್ನೆಲ್ಲ ಆರೋಗ್ಯಕರವಾಗಿಟ್ಟಿರುತ್ತೆ. ಆ ತೆಂಗಿನ ಮರದ ಪಕ್ಕದಲ್ಲಿ ಗಾಳಿ ಬೀಸುತ್ತೆ, ತಣ್ಣನೆಯ ಗಾಳಿ. ನೋಡಿ, ಎಂಥ ಅದ್ಭುತ ರೀ ಅಲ್ವಾ? ತೆಂಗಿನ ಮಹತ್ವವನ್ನು ಸರ್ವಜ್ಞ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮಗೆ, ನಾವು ಗಮನಿಸ್ಬೇಕಾಗತ್ತೆ ಇಲ್ಲಿ. ಹಾಗಾಗಿ ನಾನು ತೆಂಗು ಮತ್ತು ತೆಂಗಿನ ಮರಕ್ಕೆ, ಯಾವ ನಾವು ಹಳ್ಳಿನಲ್ಲಿದ್ದವರು, ನಮ್ಮೂರಲ್ಲಿ ತೋಟಗಳಲ್ಲಿ ಹಲವಾರು ತೆಂಗಿನ ಮರಗಳನ್ನು ನಮ್ಮ ತಂದೆಯವರು ಬೆಳೆಸಿದರು. ನಾವು ಅದಕ್ಕೆಲ್ಲ ಆರೈಕೆ ಮಾಡ್ತಾ ಇದ್ವಿ, ಎಳ್ನೀರನ್ನು ಕುಡಿತಾ ಇದ್ವಿ, ತೆಂಗಿನಕಾಯನ್ನು ತಿಂತಾ ಇದ್ವಿ ಭಾಳ ವಿಶೇಷವಾಗಿ. ಆಮೇಲೆ ನಮ್ಮಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳಾದಾಗ ಆ ತೆಂಗಿನ ಗರಿಗಳನ್ನು ತಂದು ಊರಲ್ಲಿ ಚಪ್ಪರಗಳನ್ನು ಹಾಕಿ ಆ ಚಪ್ಪರದ ಕೆಳಗಡೆ ನಾವೆಲ್ಲ ಆರಾಮಾಗಿ ಕೂತ್ಕೊಂಡು ಅಥವಾ ಆಟ ಆಡಿಕೊಂಡು ತಿಂಗಳಾನುಗಟ್ಟಲೆ, ಅದರಲ್ಲೂ ಬೇಸಿಗೆನಲ್ಲಿ ಏನಾದರೂ ಮದುವೆಗಳಾದರೆ ಮನೆ ಮುಂದೆ ಚಪ್ಪರ ಹಾಕಿದ್ರೆ ಮನೆಗೆಲ್ಲ ತಣ್ಣನೆಯ ಗಾಳಿ, ವಾತಾವರಣವೇ ಚೆನ್ನಾಗಿರುತ್ತೆ. ಒಂದು ವಿಶೇಷ ಶುಭ ಕಾರ್ಯಕ್ರಮ ಆಗ್ತಾಯಿದೆ ಅಂದರೆ ಅಲ್ಲಿ ತೆಂಗು ಮಾವು, ತೆಂಗಿನ ಗರಿ, ಬಾಳೆಯ ಕಂಬಗಳು ಮತ್ತು ಮಾವಿನ ತೋರಣ ಕಟ್ಟಿದ್ರೇ ಅದು ಕಳೆ. ಆದ್ದರಿಂದ ಇಂಥ ತೆಂಗು, ನೋಡಿ, ಪಾಶ್ಚಾತ್ಯರಲ್ಲಿ ಈ ಸಂಸ್ಕೃತಿ ಇದೆಯಲ್ವೋ ಗೊತ್ತಿಲ್ಲ, ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾದಲ್ಲಿ ಈ ಸಂಸ್ಕೃತಿ ಇದೆಯಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಭಾರತೀಯರಲ್ಲಿ ತೆಂಗಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮನ್ನಣೆಯನ್ನು, ಪೂಜ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಇದನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇಲ್ಲಿ ಮುಂದುವರಿಸಿ ನೋಡ್ತಾ ಹೋಗೋಣ. ಇಲ್ಲಿ ಈ ಕಣ್ಣಿನ ವಿಚಾರವನ್ನು ಕುರಿತು ಇಲ್ಲಿ ಸರ್ವಜ್ಞ ನೋಡಿ ಹೇಳ್ತಿದ್ದಾರೆ. ಇಲ್ಲಿ ಕಣ್ಣಿಂದೆ ಪುಣ್ಯವು, ಕಣ್ಣಿಂದೆ ಪಾಪವು, ಕಣ್ಣಿಂದೆ ಇಹವು ಪರವಕ್ಕು, ಲೋಕಕ್ಕೆ ಕಣ್ಣೇ ಕಾರಣವು ಸರ್ವಜ್ಞ. ನೋಡಿದ್ರ, ಕಣ್ಣು ಎಲ್ಲಕ್ಕೂ ಕೂಡ ಕಾರಣ. ಕೆಟ್ಟದ್ದಕ್ಕೆ, ಒಳ್ಳೆಯದಕ್ಕೆ, ಮೋಸಕ್ಕೆ, ತಟವಟಕ್ಕೆ, ಎಲ್ಲಕ್ಕೂ ಕಣ್ಣೇ ಕಾರಣ ಆಗುತ್ತೆ. ನೋಡಿ, ಕುರ್ತು ಹೇಳ್ತಾ ಇದ್ದಾರೆ ಇಲ್ಲಿ. ಕಣ್ಣಿಂದ ಪುಣ್ಯವು, ಕಣ್ಣಿಂದ ಪುಣ್ಯ ಬರುತ್ತೆ. ಭಗವಂತನನ್ನು ನೋಡ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ, ಪುಣ್ಯ ಪುರುಷರನ್ನು ನೋಡ್ತೇವೆ, ಎಲ್ಲವನ್ನು ನೋಡ್ತಕ್ಕಂಥದ್ದು, ಪ್ರಕೃತಿಯನ್ನು ನೋಡ್ತೇವೆ, ಕೆಟ್ಟದನ್ನು ನೋಡ್ತೇವೆ, ಒಳ್ಳೆಯದನ್ನು ನೋಡ್ತೇವೆ. ಕಣ್ಣಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಒಳ್ಳೆಯದನ್ನು ನೋಡಿದಾಗ. ಕಣ್ಣಿಂದ ಪಾಪವು, ಕೆಲವರು ಹೇಳ್ತಾರಪ್ಪ ಈ ಕಣ್ಣಿಂದ ನೋಡಲಿಕ್ಕಾಗಲ್ಲ ಆ ದೃಶ್ಯನ, ಈ ಪಾಪ ನೋಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಕಣ್ಣಿಂದ ಪಾಪ, ಪಾಪ ಕಾರ್ಯಗಳನ್ನು, ಪಾಪ ಕೃತ್ಯಗಳನ್ನು, ಪಾಪದ ವಿಚಾರಗಳನ್ನು ಎಲ್ಲವನ್ನು ನೋಡ್ತಕ್ಕಂಥದ್ದು ಈ ಕಣ್ಣೇ. ಕಣ್ಣಿಂದ ಇಹವು ಪರವಕ್ಕು, ಇಹ ಮತ್ತು ಪರ ಎಲ್ಲವೂ ಕೂಡ ಲೋಕಕ್ಕೆ ಕಣ್ಣೇ ಕಾರಣವು ಸರ್ವಜ್ಞ. ನೋಡಿದ್ರ, ಕಣ್ಣಿಂದ ಎಲ್ಲಕ್ಕೂ ಕೂಡ ಕಾರಣ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಕಣ್ಣೇ ಇಲ್ಲ, ಕುರುಡ್ರ ಪಾಪ, ಅವ್ರು ಬರೀ ಕೇಳಿಸ್ಕೋತಾರಷ್ಟೇ. ಅವ್ರು ಅನ್ಕೊತಾರೆ, ಅಯ್ಯೋ ನಮ್ಗೆ ದೇವ್ರು ಕಣ್ಣು ಕೊಡಲಿಲ್ವಲ್ಲ ಅಂತ. ಕಣ್ಣಿರೋರು ಅನ್ಕೊತೀವಿ ನಾವು, ನೋಡಿ ಕಣ್ಣಿದ್ದು ಇಷ್ಟೆಲ್ಲ ಕೆಟ್ಟದನ್ನೆಲ್ಲ ನೋಡಬೇಕಾ ಅಂಥೇಳಿ. ಜಗತ್ತನ್ನು ನೋಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಣ್ಣೇ. ಕಣ್ಣಿಲ್ಲದೆ ಇದ್ದರೆ ಜೀವನ ಬಹಳ ಅಂಧಕಾರವಾಗಿರುತ್ತೆ, ಕಷ್ಟದಲ್ಲಿರುತ್ತೆ. ದೇವರು ನಮಗೆ ಕಣ್ಣು ಕೊಟ್ಟಿದ್ದಾರೆ, ಅದಕ್ಕೋಸ್ಕರನೇ ಈ ಕಣ್ಣುಗಳನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕು.
ಭಗವಂತ ಕಣ್ಣು ಕೊಟ್ಟ ನೋಡೋಕ್ಕಂತ, ಅದನ್ನಾಕೆ ಎತ್ತಿವೆ ನೀನು ಕೆಟ್ಟ ಕೆಟ್ಟ ಕೆಲಸಕ್ಕೆ ಅನ್ನೋ ಮಾತನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ನಾವು ಕಣ್ಣಿನಿಂದನೇ ಜಗತ್ತನ್ನು ನೋಡ್ತಕ್ಕಂಥದ್ದು ಇನ್ನೊಂದು ವಿಶೇಷ ತಾವು ಗಮನಿಸಿರಬೇಕು. ಈಗ ಕಣ್ಣಿನ ಆಸ್ಪತ್ರೆಗಳು ವಿಶೇಷವಾಗಿ ಇವತ್ತೆಲ್ಲ ಕಡೆ ಬಂದಿದ್ದಾವೆ. ಯಾಕಪ್ಪ ಅಂತ ಕೇಳಿದರೆ, ಈ ಮಕ್ಕಳು ಪಟಾಕಿ ಹೊಡಿಬೇಕಾದರೂ, ಇನ್ನೊಂದು ಅಸಂದರ್ಭ ಆಗಿಯೋ ಅಥವಾ ಏನಾದರೂ ಅಪಘಾತ ಆಗಿಯೋ ಕಣ್ಣುಗಳಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದರೆ ಒಂದು ಅಪಾಯ ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಇವತ್ತೇನಾಗಿದೆ, ವೈದ್ಯ ವಿಧಾನ ಬಹಳ ಚೆನ್ನಾಗಿ ಮುಂದುವರೆದಿದೆ. ಕಣ್ಣಿನ ಆಸ್ಪತ್ರೆಗಳು ಬಂದಿದ್ದಾವೆ. ಇವತ್ತು ನಮ್ಮ ಕರ್ನಾಟಕ ಬಹುದೊಡ್ಡ ಆಸ್ತಿ ಆಗಿ ಹೋಗಿರ್ತಕ್ಕಂಥ ಲಿಂಗೈಕ್ಯರಾಗಿರ್ತಕ್ಕಂಥ ಪದ್ಮಭೂಷಣ ಡಾಕ್ಟರ್ MC ಮೋದಿಯವರು ಒಂದೇ ದಿನ ಅವರು ಏಕಕಾಲದಲ್ಲಿ 800 ಕಣ್ಣಿನ ಆಪರೇಷನ್ಗಳನ್ನು ಮಾಡಿ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ. ಪುಣ್ಯಾತ್ಮ. ಇವತ್ತು ಮೋದಿ ಆಸ್ಪತ್ರೆ ಇದೆ ಬೆಂಗಳೂರಿನಲ್ಲಿ, ಬೆಂಗಳೂರಿನ ಪಶ್ಚಿಮ ಕಾಡ್ ರಸ್ತೆ ರಾಜಾನಗರ ಮಹಾಲಕ್ಷ್ಮೀಪುರದಲ್ಲಿ ನಾವು ಮೋದಿಯವರ ಆಸ್ಪತ್ರೆ ಇರತಕ್ಕಂಥದ್ದು ನೋಡ್ಬೋದು. ಆ ಪುಣ್ಯಾತ್ಮರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವರು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕಣ್ಣುಗಳ ಆಪರೇಷನ್ಗಳನ್ನು ಮಾಡಿ ಜನಗಳಿಗೆ ನೇತ್ರವನ್ನು ಅವರು ಪರೀಕ್ಷೆಯನ್ನು ಮಾಡಿ ದೃಷ್ಟಿಯನ್ನು ಕೊಟ್ಟಂಥ ನೇತ್ರ ದಾನಿ ನೇತ್ರ ಬ್ರಹ್ಮ ಅವರು. ಹಾಗಾಗಿ ಈ ಕಣ್ಣನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳೋಣ. ಇನ್ನೊಂದು, ಏನೇ ಸಮಸ್ಯೆ ಇರಲಿ, ಕಣ್ಣಿಗೇನಾದರೂ ಹೆಚ್ಚು ಕಡಿಮೆ ಆದ ಕೂಡಲೇ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಉಪೇಕ್ಷೆ ಮಾಡಬಾರ್ದು. ಬೇಗನೆ ಹೋಗಿ ವೈದ್ಯರ ಹತ್ರ ತೋರಿಸ್ಕೋಬೇಕು, ಕಣ್ಣನ್ನು ಚೆನ್ನಾಗಿ ಇಟ್ಕೋಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಕಣ್ಣಿಂದ ಪುಣ್ಯವೂ ಹೌದು, ಪಾಪವೂ ಹೌದು, ಕೆಟ್ಟದ್ದು ಹೌದು, ಒಳ್ಳೆಯದು ಕೂಡ ಹೌದು ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದೆ. ಇನ್ನೊಂದು ವಿನಂತಿ ಮಾಡ್ತೇನೆ ನೋಡಿ, ನಾನು ನೇತ್ರದಾನಿ, ನಾನು ತೀರ್ಕೊಂಡ ಮೇಲೆ ಈ ನನ್ನ ಕಣ್ಣುಗಳನ್ನು ಆಸ್ಪತ್ರೆಗೆ ಬರ್ಕೊಟ್ಟಿದ್ದೀನಿ ನಾನು. ನಾನು ದೇಹದಾನಿ, ದೇಹವನ್ನು ಕೂಡ ಆಸ್ಪತ್ರೆಗೆ ಬರ್ಕೊಟ್ಟಿದ್ದೀನಿ ನಾನು. ಯಾಕಪ್ಪ ಅಂತ ಕೇಳಿದರೆ, ಕಣ್ಣು ಮತ್ತು ದೇಹ ಮಣ್ಣಲ್ಲಿ ಹಾಕಿ ಮುಚ್ಚಬೇಡಿ, ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕಬೇಡಿ, ದಯವಿಟ್ಟು ಅದನ್ನು ಹೂತಾಕಬೇಡಿ, ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ. ನಮ್ಮ ಪ್ರಪಂಚದಲ್ಲಿ ಇವತ್ತು ಎಷ್ಟೋ ಜನಕ್ಕೆ ಕಣ್ಣುಗಳಿಲ್ಲ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ 100,000 ಜನ ಇವತ್ತು ಅಂಧರಿದ್ದಾರೆ. ಅಂಧರಿಗೆ ನಾವು ಕಣ್ಣನ್ನು ಕೊಡಬೇಕು. ಕಣ್ಣನ್ನು ಕೊಡಬೇಕಂದ್ರೆ ಯಾರು ತೀರ್ಕೊಂಡಾಗ ನಮ್ಮ ಸಂಬಂಧಿಕರಲ್ಲಿ ತಕ್ಷಣ ತಪ್ಪದೇ ಅವ್ರ ಕಣ್ಣುಗಳನ್ನು ದಾನ ಮಾಡಿ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೇಷ್ಠ ನಟ, ತಮ್ಮ ಕಣ್ಣುಗಳನ್ನು ಕೊಟ್ಟರು. ಇವತ್ತು ಅವ್ರ ಕಣ್ಣುಗಳನ್ನು ಇಬ್ಬರು ನೋಡ್ತಾ ಇದ್ದಾರೆ. ನಮ್ಮ ತಾಯಿಯವರು ತೀರ್ಕೊಂಡಾಗ 2013 ನಾವು ನಮ್ಮ ತಾಯಿಯವರ ಕಣ್ಣುಗಳನ್ನು ಮತ್ತು ದೇಹವನ್ನು ದಾನ ಮಾಡಿದ್ವಿ. ಇವತ್ತು ನಮ್ಮ ತಾಯಿ ಬದುಕಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂತ ಕೇಳಿದರೆ, ಅವರ ಕಣ್ಣು ಮತ್ತು ದೇಹನ ಒಂದು ಪರರ ಉಪಕಾರಕ್ಕೋಸ್ಕರ ಇವತ್ತು ವೈದ್ಯ ಲೋಕ ಅದನ್ನು ಬಳಕೆ ಮಾಡಿಕೊಂಡಿದೆ. ಅದು ಪುಣ್ಯದ ಕೆಲಸ ಅಲ್ವೇ? ಆದ್ದರಿಂದ ಕಣ್ಣಿನಿಂದಲೇ ಎಲ್ಲವೂ ಆಗುತ್ತೆ. ಆದ್ದರಿಂದ ಕಣ್ಣಿನ ಬಗ್ಗೆ ನಾವು ಎಚ್ಚರವನ್ನು ಇಡಬೇಕು. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಶ್ರೇಷ್ಠವಾದ ಇಂದ್ರಿಯ ಅಂದರೆ ಕಣ್ಣು ಅನ್ನೋ ಮಾತನ್ನು ಕವಿಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಯಾಕೆಂದರೆ 5 ಆರ್ಗನ್ಸ್ ಇದೆ ನಮಗೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳಲ್ಲಿ ಅತ್ಯಂತ ಮುಖ್ಯವಾದ ಇಂದ್ರಿಯ ಅಂತ ಕೇಳಿದರೆ ಕಣ್ಣು ಅನ್ನೋ ಮಾತನ್ನು ನಾವೆಲ್ಲ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಮುಂದುವರಿಸಿ ಹೋಗ್ತಾಳೆ. ಎಲ್ಲ ಆಸೆಯ ಬಿಟ್ಟೊಡೆ ಇಲ್ಲಿಯೇ ಕೈಲಾಸ, ಎಲ್ಲವನ್ನು ಬಯಸಿ ಭ್ರಮಿಸಿದೊಡೆ ನರಕತಾನ್ ಇಲ್ಲಿಯೇ ನೋಡ ಸರ್ವಜ್ಞ. ಎಷ್ಟು ಚೆನ್ನಾಗಿದೆಲ್ಲ ಅರ್ಥ ಮಾಡಿಕೊಂಡ್ರೆ. ಇದರಲ್ಲಿ ಎಂತಹ ಒಂದು ತತ್ವವನ್ನು, ನಮಗೆ ಒಂದು ನೀತಿಯನ್ನು, ಲೋಕದ ಪಾಠವನ್ನು ಇಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರುತ್ತೆ ನೋಡಿ. ಎಲ್ಲ ಆಸೆಯ ಬಿಟ್ಟೊಡೆ, ಈ ಆಸೆ ಇಟ್ಕೊಂಡ್ರೇ ಏನಾಗುತ್ತೆ, ದುಃಖ ಜಾಸ್ತಿ ಆಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ. ಯಾಕೆಂದರೆ ಸಾಸಿವೆಯಷ್ಟು ಸುಖಕ್ಕೆ, ಅಲ್ಲಮ್ಮ ಪ್ರಭು ಹೇಳ್ತಾರೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ಕಷ್ಟ ನೋಡ. ಹೆಂಗಿದೆ ನೋಡಿ ಮಾತಿಲಿ. ಯಾಕೆಂದರೆ ಸ್ವಲ್ಪ ಸುಖಕ್ಕೋಸ್ಕರ ಅಲ್ಪ ಸುಖ, ಅಲ್ಪ ಸುಖಕ್ಕೋಸ್ಕರ ಅಧಿಕ ಶ್ರಮ, ಅಧಿಕ ಕಷ್ಟಗಳನ್ನು ಪಡಬೇಕಾಗತ್ತೆ. ಎಲ್ಲ ಆಸೆಯ ಬಿಟ್ಟೊಡೆ ಇಲ್ಲಿಯೇ ಕೈಲಾಸ, ಇಲ್ಲೇ ಕೈಲಾಸ ಇದೆ, ಎಲ್ಲವನ್ನು ಬಯಸಿ ಭ್ರಮಿಸಿದೊಡೆ, ಅದು ಬೇಕು ಇದು ಬೇಕು, ಆಸ್ತಿ ಮಾಡಿಕೊಂಡ್ವಿ, ಮನೆ ಕಟ್ಟಿದ್ವಿ, ಬಿಲ್ಡಿಂಗ್ಗಳನ್ನು ಕಟ್ಟಿದ್ವಿ, ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ವಿ, ವಾಹನಗಳನ್ನು ತೆಗೆದುಕೊಂಡ್ವಿ, ಹೆಲಿಕಾಪ್ಟರ್ನ ತೆಗೆದುಕೊಂಡ್ವಿ, ವಿದೇಶದಲ್ಲಿ ದುಡ್ಡು ಇಟ್ಟಿವಿ, ಏನೇನಪ್ಪ ಜನಗಳು ಮಾಡೋದು ಕೆಲಸ. ಮೈ ತುಂಬ ಒಡವೆಗಳು, ವಜ್ರ ವೈಡೂರ್ಯ
ರತ್ನ ಮತ್ತು ಚಿನ್ನ ಬೆಳ್ಳಿ ಇನ್ನೆಷ್ಟು ಆಸೆ ಸ್ವಾಮಿ, ಎಲ್ಲವನ್ನು ಬಯಸಿ ಬಯಸಿ ಭ್ರಮಿಸಿದೊಡೆ ಏನಾಗುತ್ತೆ? ನರಕ ತಾನ್ ಇಲ್ಲಿಯೇ ನೋಡ ಸರ್ವಜ್ಞ. ಏನು ಬೇಡ ಅಂದ್ಕೊಂಡ್ರೆ ಇಲ್ಲೇ ಸ್ವರ್ಗ. ಎಲ್ಲ ಬೇಕು ಎಲ್ಲ ಬೇಕು ಅಂತ ಬಯಸಿ 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 ಕಷ್ಟಕ್ಕೆ ಸಿಕ್ಕಾಕೊಂತೀವಲ್ಲ, ಇಲ್ಲಿಯೇ ನರಕ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು ಅನ್ನೋ ಮಾತು ಬರುತ್ತಲ್ಲ ಹಾಗೆ, ಆಸೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಅದೇ ನಮಗೆ ನರಕ, ಆಸೆಯನ್ನು ಬಿಟ್ಟರೆ ಅದೇ ಸ್ವರ್ಗ. ಎಷ್ಟು ಚೆನ್ನಾಗಿದೆ ರೀ. ಇನ್ನೇನು ಬೇಕಾಗಿಲ್ಲ ಮನುಷ್ಯನಿಗೆ, ಅವಶ್ಯಕ ಇರೋಷ್ಟನ್ನು ಮಾಡ್ಕೊಳ್ಳೋಣ. ನಮಗೆಷ್ಟು ಅವಶ್ಯಕತೆ ಇದೆ ಬೇಕು, ಊಟ ತಿಂಡಿ ನಮಗೆ ಮನೆ ಇತ್ಯಾದಿ ಏನೇನು ಬೇಕೋ ಅಷ್ಟು ಮಾಡ್ಕೊಳ್ಳೋಣ. ಅದರ ಅತಿಯಾಗಿ ಬೇಡ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಬರಕಂಡು ಕರೆಯದನ ಇರುಕುಳ್ಳಿರೆನ್ನದನ ಸರಸ ಸಜ್ಜನಿಕೆ ಇರದವನ ಸಖತನವ ಬೆರೆಸಲೇ ಬೇಡ ಸರ್ವಜ್ಞ. ಬಸವಣ್ಣವ್ರು ಹೇಳ್ತಾರಲ್ಲ ಹಾಗೆ, ಬಸವಣ್ಣವರೊಂದು ವಚನದಲ್ಲಿ ಹೇಳ್ತಾರೆ, ಏನು ಬಂದಿರಿ ಹದುಳವಿದ್ದೀರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದೊಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಶಿರ ಹೊಟ್ಟೆ ಒಡೆಯುವುದೆ, ಕೊಡಲಿಲ್ಲದಿಂದಲೊಂದು ಗುಣವಿಲ್ಲದಿರ್ದೊಡೆ. ಯಾಕಪ್ಪ ಒಂದು ಮಾತಾಡ್ಸೋಕ್ಕಾಗಲ್ಲ ಪ್ರೀತಿಯಿಂದ. ಬರೆ ಕಂಡು ಕರೆಯದನ ನೋಡಿದ್ರೂ ಕೂಡ ನೋಡ್ದಾಗಿ ಹೋದರೆ ಮುಖ ತಿರುಗಿಸ್ಕೊಂಡು, ಇರು ಕುಳ್ಳಿರೆನ್ನದನ ಬಂದಿದ್ದೀರಾ ಕೂತ್ಕೊಳ್ಳಿ ಮಾತಾಡಿ ಏನು ಸಮಾಚಾರ ಅಂತ ಕೇಳದೇ ಇರ್ತಕ್ಕಂಥವನ. ಸರಸ ಸಜ್ಜನಿಕೆ, ಸರಸವಿರು ಪ್ರೀತಿ ಇರಬೇಕು, ಸಜ್ಜನಿಕೆ ಇರಬೇಕು, ಅದು ಯಾವುದು ಇಲ್ಲದೇ ಇರತಕ್ಕಂಥವನ. ಸಖತನ ಗೆಳೆತನ ಬೆರೆಸಲೇ ಬೇಡ, ಅಂಥವರ ಸಹವಾಸವೇ ಬೇಡ. ಎಷ್ಟು ಸೊಗಸಾಗಿದೆ ನೋಡಿ. ಯಾರಾದರೂ ಸಿಕ್ಕಾಗ ಅವರನ್ನು ಬನ್ನಿ, ಚೆನ್ನಾಗಿದ್ದೀರಾ, ಹೇಗಿದ್ದೀರಿ, ಕ್ಷೇಮನ, ಏನಾದರೂ ಒಂದು ಲೋಟ ನೀರು ಕುಡಿತೀರಾ, ಅಥವಾ ಒಂದು ಹಣ್ಣು ತಿಂತೀರಾ, ಒಂದು ಹಾಲು ಕುಡಿತೀರಾ, ಏನು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ಊಟ ಮಾಡಿದ್ರಾ, ಏನು ನಿಮ್ಮ ವಿಶೇಷ ಏನು ಬೇಕು ನಿಮಗೆ, ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬಲ್ಲೆ ನಾನು, ಏನಕ್ಕೋಸ್ಕರ ನಾನು ಹುಡ್ಕೊಂಡು ಬಂದಿದ್ದೀರಿ ಅಂತ ಮಾತಾಡ್ಸೋದಿದೆಯಲ್ಲ ಅದು ಬಹಳ ದೊಡ್ಡತನ. ಇದು ಯಾವುದನ್ನು ಮಾಡದೇ ಇರತಕ್ಕಂಥವರ ಗೆಳೆತನ ಖಂಡಿತ ಬೇಡ. ನೋಡಿದ್ರು ನೋಡಿದ ಹಾಗೆ, ಕಂಡ್ರು ಕಂಡದ ಹಾಗೆ ಇರ್ತಾರಲ್ಲ ಅಂಥವ್ರ ಫ್ರೆಂಡ್ಶಿಪ್ಪೇ ಬೇಡ ನಮಗೆ, ಅಂಥವ್ರ ಗೆಳೆತನವೇ ಬೇಡ ನಮಗೆ, ಅಂಥವ್ರ ಜೊತೆ ನನ್ನನ್ನು ಸೇರಿಸಲೇಬೇಡಪ್ಪ ಎನ್ನುವ ಮಾತನ್ನು ಸರ್ವಜ್ಞ ಬಹಳ ಖಡಾಖಂಡಿತವಾಗಿ, ಬೆರೆಸಲೇ ಬೇಡ ಅಂಥವ್ರ ಜೊತೆ ಸಖತನವೇ ಬೇಡ, ಸ್ನೇಹಿತ ಗೆಳೆತನವೇ ಬೇಡ ನಮಗೆ, ಅವರ ಸ್ನೇಹವೇ ಬೇಡ ಅಂತೇಳಿ ಮಾತನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವಚನ. ಇದು ಮತ್ತೆ ಮುಂದೆ ಒಂದು ವಚನವನ್ನು ಕುರಿತು ಹೇಳ್ತೀರಿ. ಪ್ರಪಂಚದಲ್ಲಿ ಜನ ಈ ಮೂರಕ್ಕೆ ತಾನೇ ಸಾಯೋದು, ಹೆಣ್ಣು ಹೊನ್ನು ಮಣ್ಣು. ಕೆಲವರು ಹೆಣ್ಣಿಗಾಗಿ ಸತ್ತಿದ್ದಾರೆ, ಕೆಲವರು ಚಿನ್ನಕ್ಕೋಸ್ಕರ ಅಥವಾ ದುಡ್ಡಿಗೋಸ್ಕರ ಸತ್ತಿದ್ದಾರೆ, ಕೆಲವರು ಮಣ್ಣಿಗೋಸ್ಕರ ಸತ್ತಿದ್ದಾರೆ. ಈ ಮೂರೇ ಜಗತ್ತಲ್ಲಿ ನಡೀತಿರ್ತಕ್ಕಂಥದ್ದು. ಹೆಣ್ಣನು ಹೊನ್ನನು ಹಣ್ಣಾದ ಮರವನು ಕಣ್ಣಲಿ ಕಂಡು ಮನದಲ್ಲಿ ಬಯಸದ ಅಣ್ಣಗಳಾದಾರು ಸರ್ವಜ್ಞ. ಸುಂದರವಾದ ಹೆಣ್ಣನ್ನು ನೋಡಿದಾಗ ಯಾರ ಮನಸ್ತಾನೆ ಅಲ್ಲೋಲ್ ಕಲ್ಲೋಲ ಆಗಲ್ಲ, ಚಂಚಲ ಆಗಲ್ಲ. ಹೊನ್ನನ್ನು ನೋಡಿದಾಗ, ದುಡ್ಡನ್ನು ನೋಡಿದಾಗ, ದುಡ್ಡಿನ ಆಸೆ ತೋರಿಸಿದಾಗ, ಚಿನ್ನದ ಆಸೆಯನ್ನು ತೋರಿಸಿದಾಗ, ಬೆಲೆ ಬಾಳ್ತಕ್ಕಂಥ ಒಂದು ಆಭರಣಗಳನ್ನು ತೋರಿಸಿದಾಗ ಯಾರಿಗೆ ಆಸೆ ಉಂಟಾಗಲ್ಲ. ಹಣ್ಣಾದ ಮರವನ್ನು, ಮರ ತುಂಬ ಹಣ್ಣು ಬಿಟ್ಟಿದೆ, ಮಾವಿನ ಹಣ್ಣು ಅಥವಾ ಸೀಬೆ ಹಣ್ಣು, ಕಿತ್ತಳೆ ಹಣ್ಣು, ಯಾವುದೋ ಹಣ್ಣುಗಳಿದ್ದಾವೆ, ಮರ ತುಂಬ ಹಣ್ಣಿದೆ, ಸಪೋಟ ಹಣ್ಣು ನೋಡ್ತೀವಿ, ಯಾರಿಗಿಷ್ಟ ಆಗಲ್ಲ, ಎಂಥವ್ರ ಮನಸ್ಸು ಕೂಡ ಬೇಕು ತಿನ್ನಬೇಕು ಅಂತ ಅನಿಸುತ್ತೆ. ಹೆಣ್ಣನ್ನು ಹೊನ್ನನ್ನು ಮತ್ತು ಹಣ್ಣಾದ ಮರವನ್ನು ಕಣ್ಣಲ್ಲಿ ಕಂಡು ಮನದಲ್ಲಿ ಬಯಸದ, ಕಣ್ಣಲ್ಲಿ ನೋಡಿದ ಮೇಲೆ, ಆಗಲೇ ಹಿಂದೆ ಹೇಳಿದ್ನಲ್ಲ ನಾನು, ಕಣ್ಣು ಅಂತಕ್ಕಂಥದ್ದು ಏನೆಲ್ಲ ಮಾಡಿಸುತ್ತೆ, ಒಳ್ಳೇದು ಕೆಟ್ಟದ್ದೆಲ್ಲ ಮಾಡಿಸುತ್ತೆ. ಕಣ್ಣಲ್ಲಿ ನೋಡಿದ ನಂತರ ಏನನ್ಸುತ್ತೆ? ಮನದಲ್ಲಿ ಬಯಕೆ ಉಂಟಾಗುತ್ತೆ. ಸುಂದರಿಯನ್ನು ನೋಡಿದ ಮನಸ್ಸು ಚಂಚಲವಾಯಿತು, ಸುಂದರಿಯನ್ನು ಆಸೆ ಪಡ್ತಾನೆ ಮನಸ್ಸಲ್ಲಿ. ಚಿನ್ನವನ್ನು ನೋಡಿದ, ಆಸ್ತಿಯನ್ನು ನೋಡಿದ, ನನಗೂ ಬೇಕು ಅನಿಸುತ್ತೆ. ಹಣ್ಣುಗಳನ್ನು ನೋಡಿದ, ನಾನು ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಸರ್ವಜ್ಞ ಹೇಳ್ತಾನೆ, ಹೆಣ್ಣನ್ನು ಹೊನ್ನನ್ನು ಹಣ್ಣನ್ನು ಬಯಸ್ತೇ ಇರತಕ್ಕಂಥ ಅಣ್ಣಗಳ ದಾರ ಸರ್ವಜ್ಞ ತುಂಬ ಕಷ್ಟ. ಈ ಮೂರನ್ನು ಕೂಡ ನೋಡಿ
ಬಯಸ್ತಾ ಇರತಕ್ಕಂಥವನು ಅವನು ಬಹಳ ದೊಡ್ಡ ಸನ್ಯಾಸಿಯಾಗಿರಬೇಕು, ಇಲ್ಲ ದೊಡ್ಡ ವಿರಕ್ತನಾಗಿರಬೇಕು, ಇಲ್ಲ ದೊಡ್ಡ ಸ್ವಾಮಿಯಾಗಿರಬೇಕು. ಇಂದ್ರಿಯವನ್ನು ಗೆಲ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅನ್ನೋ ಮಾತನ್ನು ಕವಿಯಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಎಷ್ಟೋ ಜನ ಸ್ವಾಮೀಜಿಗಳ ಮೇಲೆ ಅಪವಾದ ಬರ್ತಕ್ಕಂಥದ್ದು ಯಾವ ವಿಷಯಕ್ಕೆ? ಹೆಣ್ಣಿನ ವಿಚಾರದಲ್ಲಿ ಸ್ವಾಮೀಜಿಗಳ ಬಗ್ಗೆ ಆರೋಪ ಅಪವಾದಗಳು ಬಂದ್ಬಿಡ್ತಾವೆ ಪಾಪ. ಹಾಗಾಗಿ ಆಮೇಲೆ ದುಡ್ಡು ಕಾಸಿಗೆ ಆಸೆ ಪಟ್ಟಾಗ ಸಾಮಾನ್ಯ ಮನುಷ್ಯರ ಮೇಲೆ ಅದು ಸಹಜವಾಗಿ ಬರುತ್ತೆ. ಅದೇ ರೀತಿಯಾಗಿ ಕಳ್ಳತನ, ಕಳ್ಳತನ ಮಾಡಿದಾಗ ನಮಗೆ ಕೆಟ್ಟ ಹೆಸರುಗಳು ಬರ್ತವೆ. ಆದ್ದರಿಂದ ಈ ಮೂರರ ಬಗ್ಗೆ ಮನುಷ್ಯ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥ ಮಾತು. ಅಂದರೆ ಈ ಮನಸ್ಸು ಅಂತಕ್ಕಂಥದ್ದು ಆಸೆ ಉಂಟಾಗ್ಬಿಡುತ್ತೆ ಮನುಷ್ಯನಿಗೆ, ಅದು ಬೇಕು ಅದು ಬೇಕು ಅಂತ ಬಯಕೆ ಉಂಟಾದಾಗ ಮನುಷ್ಯ ಏನು ಮಾಡ್ತಾನೆ, ತಪ್ಪು ಮಾಡ್ತಾನೆ. ಒಂದು ಸಂಸ್ಕೃತದಲ್ಲಿ ಮಾತು ಬರುತ್ತೆ, ಕಾಮಾತುರಾಣಾಂ ನ ಭಯಂ ನ ಲಜ್ಜ, ವಿದ್ಯಾತುರಾಣಾಂ ನ ಸುಖಂ ನ ನಿದ್ರ. ಕಾಮಾತುರನಾದವನಿಗೆ ಭಯ ಮತ್ತು ನಾಚಿಕೆ ಇರಲ್ವಂತೆ. ಅವನ ಮನಸ್ಸಲ್ಲಿ ಕಾಮ ತುಂಬ್ಕೊಂಡ್ಬಿಟ್ಟಿದೆ, ಬಯಸಿದೆ ಅನ್ನೋ ಹೆಣ್ಣನ್ನು ಅಂತ ಕೇಳಿದ್ರೆ ಅವನೇನು ಮಾಡ್ತಾನೆ, ಎಲ್ಲವನ್ನು ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಬಿಟ್ಟುಬಿಡ್ತಾನೆ. ಕಾಮಾತುರನಾದವನಿಗೆ ನ ಭಯಂ ನ ಲಜ್ಜ, ಭಯನೂ ಇರಲ್ಲ ನಾಚಿಕೆನೂ ಇರಲ್ವಂತೆ. ವಿದ್ಯಾತುರನಾದವನಿಗೆ ವಿದ್ಯೆ ಗಳಿಸ್ಬೇಕು ಅನ್ನೋವನಿಗೆ ನ ಸುಖಂ ನ ನಿದ್ರ, ವಿದ್ಯೆ ಗಳಿಸ್ಬೇಕು ಅಂತಕ್ಕಂಥವನಿಗೆ ಸುಖ ಇರಲ್ಲ, ನಿದ್ರೆ ಬಗ್ಗೆ ಎಚ್ಚರವನ್ನು ಹೆಚ್ಚು ಮಾಡೋದಿಲ್ಲ. ಯಾಕೆಂದರೆ ಅವನು ಓದಿನ ಕಡೆಗೆ ಅಧ್ಯಯನದ ಕಡೆಗೆ ಹೆಚ್ಚನ್ನು ಕೊಡ್ತಾನೆ ಅಂತಕ್ಕಂಥ ಮಾತಿಲ್ಲಿ. ಆದ್ದರಿಂದ ಹೆಣ್ಣು ಹೊನ್ನು ಮಣ್ಣು ಅಥವಾ ಹೆಣ್ಣು ಹೊನ್ನು ಹಣ್ಣು ಇದ್ರ ಬಗ್ಗೆ ಎಚ್ಚರವಾಗಿರಬೇಕು, ಮೈ ಮರೀಬಾರ್ದು. ಹಾಗಾಗಿ ಒಂದು ಸತ್ಯಶುದ್ಧ ಮಾರ್ಗದಲ್ಲಿ ಪಡಿಬೇಕು. ಏನನ್ನೇ ಪಡೆದ್ರೂ ಕೂಡ ಇಲ್ಲಿ ನಮ್ಮಲ್ಲಿ ಹಿಂದೆ ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಮಾರ್ಗದಲ್ಲಿ ಅರ್ಥವನ್ನು ಸಂಪಾದಿಸಿ ಆ ಅರ್ಥದಿಂದ ನೀನು ಸುಖವನ್ನು ಪಟ್ಟು ಆಮೇಲೆ ನೀನು ಮೋಕ್ಷವನ್ನು ಪಡೆ. ಎಷ್ಟು ಚೆನ್ನಾಗಿತ್ತು ನೋಡಿ ಪುರುಷಾರ್ಥಗಳು ಅಂತೇಳಿ. ಇದನ್ನು ಇವತ್ತು ಜನ ಮರೀತಿದ್ದಾರೆ, ಅದಾಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಕ್ಷಣ ಕ್ಷಣಾರ್ಥಿಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸರ್ವಜ್ಞನ ವಚನಗಳೊಂದಿಗೆ ತಮ್ಮ ಮುಂದೆ ನಾನು ಹಾಜರಾಗ್ತೇನೆ. ನಮಸ್ಕಾರ. ಶ್ರೀ ಗುರು ಬಸವಲಿಂಗಾಯ ನಮಃ.